ಕೆಲ್ಸ ಸಿಕ್ಕದ ಮೇಲೆ ಹೇಳೋಣ ಅಂತಿದ್ದೆ, ನೋಡಿದ್ರೆ ನಿನ್ನೆ ಮೇಲ್ ಬಂತು. ಜೊತೆಗೆ ನಾನು ಹೋಗ್ಬೇಕಿತ್ತು, ಆದ್ರೆ ಬಬ್ರಿ ಸರ್ ಜೊತೆ ಒಂದು ಮೀಟಿಂಗ್ ಇದೆ, ಅದಕ್ಕೆ ನಾನು ಹೋಗಕ್ಕಾಗ್ತಾ ಇಲ್ಲ. ಅವ್ರಿಗೆ ಸಹಾಯ ಆಗ್ಲಿ ಅಂತ ಮುರಲಿನ ಕಳಿಸ್ತಾ ಇದೆ. ತುಂಬಾ ದೂರ ಅನ್ಸುತ್ತೆ. ಹೌದಣ್ಣ, ರಾಮದುರ್ಗಕ್ಕೆ ಹೋಗ್ತಾ ಇದ್ದಾರೆ. ರಾಮದುರ್ಗಕ್ಕ? ಅದು ಧಾರವಾಡದಿಂದ ಆಚೆ ಬೆಳಗಾವ್ ಹತ್ರ ಇರೋದು, ಉತ್ತರ ಕರ್ನಾಟಕದಲ್ಲಿ. ಹೌದು ಮಾವ. ಆ ಊರಲ್ಲಿ ಏನ್ ಕೆಲ್ಸ ಅಂತ ಗೊತ್ತಾಗಿಲ್ಲ. ಅದು ಬಾವ, ಅಲ್ಲಿ ಹೊಸ ಕಂಪನಿ ಲಾಂಚ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅಲ್ಲಿ ಜಾಗ ಸರಿ ಇದೆಯಾ, ಅಲ್ಲಿನ ಅನುಕೂಲ ಅನಾನುಕೂಲ ಇದನ್ನೆಲ್ಲ ತಿಳ್ಕೊಂಡು ಸ್ಟಡಿ ಮಾಡಿ ರಿಪೋರ್ಟ್ ಮಾಡೋದೇ ನನ್ನ ಕೆಲ್ಸ. ಅಷ್ಟು ದೂರ ಹೋಗ್ತಾ ಇದೆಯಲ್ಲ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇದೆಯಮ್ಮ? ಅಲ್ಲಿ ನನ್ನ ಫ್ರೆಂಡ್ ಮನೆ ಇದೆ ಅತ್ತಮ್ಮ, ನಾನು ಅವಳಿಗೆ ಆಲ್ರೆಡಿ ಕಾಲ್ ಮಾಡಿ ಹೇಳಿದ್ದೀನಿ. ಆಮೇಲೆ ನಂದು ಮೀಟಿಂಗ್ ಮುಗಿದ ತಕ್ಷಣ ನಾನು ಅಲ್ಲೇ ಹೋಗ್ತೀನಿ. ಅಲ್ವ, ನೀನ್ ಕೆಲ್ಸ ಮಾಡೋದೇ ಒಂದ್ ಕಡೆಗೆ, ಚಾರು ಹೋಗ್ತಾ ಇರೋದೇ ಇನ್ನೊಂದ್ ಕಡೆಗೆ. ಆಗಿರ್ಬೇಕಿದ್ರೆ ನೀನ್ ಯಾಕೆ ಹೋಗ್ತಾ ಇದೀಯ? ಗಂಡ ಹೆಂಡತಿಗೆ ಸಹಾಯ ಮಾಡೋದಕ್ಕೆ ಅಲ್ಲಿಗೆ ಬರಬಾರ್ದ ಬಾವ? ನಾನ್ ಕೆಲ್ಸ ಬಿಟ್ಟು ತುಂಬಾ ಟೈಮ್ ಆಯ್ತಲ್ವಾ, ಅದಕ್ಕೆ ಸಹಾಯಕ್ ಬನ್ನಿ ಅಂತ ಹೇಳ್ದೆ. ಒಳ್ಳೇದಾಗಲಮ್ಮ, ಹೆಣ್ಮಕ್ಳು ಮನೇಲೇ ಇರ್ಬೇಕು, ಮನೆ ಬಿಟ್ಟು ಹೋಗ್ಬಾರ್ದು ಅನ್ನೋ ಸಂಕುಚಿತ ಮನೋಭಾವ ಇನ್ನೂ ಸಮಾಜದಲ್ಲಿದ್ದೇ ಇದೆ. ನಿಜ ಹೇಳಬೇಕು ಅಂದ್ರೆ ಹೆಣ್ಮಕ್ಳು ಮನೆ ಬೆಳಕಾಗಿರ್ಬೇಕು. ಸಂಸಾರ ಅಂದಾಗ ಗಂಡು ಹೆಣ್ಣು, ಗಂಡ ಹೆಂಡತಿ ಅನ್ನೋ ತಾರತಮ್ಯ ಇಲ್ಲದೆ ಹೆಣ್ಮಕ್ಳು ಸಮಾನಾಂತರವಾಗಿರಬೇಕು. ಹೊರಗಡೆ ಹೋಗಿ ಹೆಣ್ಮಕ್ಳು ದುಡಿದು ಬೆಳಿಬೇಕು, ಅಂತಹ ಒಂದು ವಾತಾವರಣ ಈ ಸಮಾಜ ಸೃಷ್ಟಿ ಮಾಡ್ತಾ ಇದೆ. ಸುಳ್ಳು ಹೇಳ್ಕೊಂಡು ಕೃಷ್ಣನ್ ವಿಚಾರವಾಗಿ ಹೊರಗಡೆ ಹೋಗ್ತಿದ್ದೇನೆ. ಕ್ಷಮಿಸಿ ನಾನು. ಒಳ್ಳೇದಾಗ್ಲಿ ಮಗಳೇ, ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದೆಲ್ಲ ನೆರವೇರ್ಲಿ. ಆಶೀರ್ವಾದ ಮಾಡಿ. ಅಜ್ಜಿ, ಅಮ್ಮ, ಮೊದಲನೇ ಬಾರಿಗೆ ಪೂಜೆ ಕೆಲಸ ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಕಲ್ಯಾಣ ಮಸ್ತ್ ಮರಾರಿ, ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ಭಕ್ತಿಯಿಂದ ಏನೇ ಮಾಡಿದ್ರು ಆ ಪರಮಾತ್ಮಂಗೆಲ್ಲ ಸಲ್ಲುತ್ತೆ ಕಣಪ್ಪ. ಬರೀ ಹೂವು ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಬೇಕು ಅಂತೇನಿಲ್ಲ. ನೀನೀಗ ಮಾಡ್ತಿದ್ದೆಲ್ಲ ಕೆಲಸ ಅದನ್ನು ಶ್ರದ್ಧೆಯಿಂದ ನೀನು ಮಾಡಿದ್ರೆ ಖಂಡಿತವಾಗ್ಲೂ ಪರಮಾತ್ಮಂಗೆ ಮೆಚ್ಚುಗೆ ಆಗತ್ತೆ. ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಿ. ಸರಿಯಪ್ಪ, ಬನ್ನಿ. ಬರ್ತೀನಿ ಮಾವ. ಅತ್ತಮ್ಮ ಬರ್ತೀನಿ. ಆಯ್ತು, ಒಳ್ಳೇದಾಗಿ. ಗಾಡಿ ಬಂದಿದ್ಯಾ? ಯಾರು ಮೇಡಮ್? ಹುಷಾರ್. ಹುಷಾರ್. ಅಲ್ಲಿ ಯಾರಿಗೋ ಗೊತ್ತಾಗ್ತಾರೆ ನೋಡ್ಕೊಡಿ, ಏನಾದ್ರು ಸಮಸ್ಯೆ ಯಾರೇ ವಾಪಸ್ ಬಂದ್ಬಿಡಿ, ನಾವು ಒಟ್ಟಿಗೆ ಹೋಗೋಣ. ನಾನು ಹುಷಾರಾಗಿರ್ಲಿ ಅಂತ ನೀನ್ ಬೇಡ್ಕೊಳ್ತಿರ್ತೀಯಲ್ಲ, ಅದೇ ನನ್ನ ಕಾಪಾಡತ್ತೆ ರಾಮಾಚಾರ. ಬರ್ತೀನಿ. ಹುಷಾರ್ ಬರ್ತೀವಿ ರಾಮಾಚಾರ.
ಅಂದ್ರೆ ಚುಕ್ಕು ಊರು ಇದೇನ? ಏನತ್ಗೆ ಹೇಳ್ತಾ ಇದ್ರಾ? ಅತ್ತಿಗೆ, ನಾವ್ ಎಲ್ಲಿಗ್ ಬಂದಿದ್ವಿ? ನೀನೇನ ರುಕ್ಮಿಣಿ ಊರು ಅಂತ ಹೇಳ್ತಾ ಇದ್ರ? ಯಾವ ರುಕ್ಮಿಣಿ? ಇನ್ಯಾರು? ನಮ್ ಕೃಷ್ಣನ್ ರುಕ್ಮಿಣಿ. ಹೌದ್ರೆ ನಾವ್ ಎಲ್ಲಿಗ್ ಬಂದಿರೋದು? ರುಕ್ಮಿಣಿನ ನಮ್ ಮನೆ ಕರ್ಕೊಂಡ್ ಹೋಗೋದಕ್ಕೆ. ಅಣ್ಣ ಅದಕ್ಕೆ ಅಷ್ಟೆಲ್ಲ ಹೇಳಿದ್ರು. ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತೀವಿ, ವಾಪಸ್ ಕರ್ಕೊಂಬಂದು ನಿನ್ ಜೊತೆ ಸೇರಿಸ್ತೀವಿ ಅಂತ. ಪ್ರೀತಿಗೆ ಯೋಗ್ಯನಲ್ಲ ನಾನು ಅಂತ ನನಗನ್ನಿಸ್ತು. ನನ್ನಿಂದ ಅವಳು ಜೀವನ ಪೂರ್ತಿ ಕಣ್ಣೀರ್ ಹಾಕೋದು ಬೇಡ ಅನ್ನಿಸ್ತು. ಆದರೆ ಆ ಕನ್ಸು ಬಿದ್ಮೇಲಿಂದ ಅವಳು ಅಪಾಯದಲ್ಲಿದ್ದಾಳೆ ಅಂತ ಯಾಕೆ ಅನ್ನಿಸ್ತಾ ಇದೆ? ಅವಳನ್ನೊಂದು ಮುಖ ಪದೇ ಪದೇ ನನ್ನ ಕಣ್ಮುಂದೆ ಬರ್ತಾ ಇದೆ. ಮಾತಾಡಿ ಹೇಗಿದ್ಯಾ ಅಂತ ವಿಚಾರಿಸ್ಬೇಕು. ಅವಳು ನಗು ಮುಖ ನೋಡೋ ಆಸೆ ಆಗ್ತಾ ಇದೆ. ಏನ್ ಮಾಡ್ಲಿ, ನನಗೆ ಪ್ರೀತಿ ಕೊಟ್ಟವಳು ಅವಳು, ಅವಳಿಗೇನೂ ಆಗಿರಲ್ಲ ಅಲ್ವಾ? ಏನ್ ಮಾಡ್ಲಿ? ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಬೇರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ. ಆತಂಕ ಆಗ್ತಾ ಇದೆಯಲ್ಲ. ಇಷ್ಟಕ್ಕೂ ಅವಳ ಬಗ್ಗೆ ಚೂರು ಪಾರು ತಿಳ್ಕೊಂಡಿದ್ದೆ. ಅವಳೇ ಹೇಳಿರೋದ್ ಬಿಟ್ರೆ ಅವಳು ಎಲ್ಲಿದ್ದಾಳೆ, ಯಾವ ಜಾಗದಲ್ಲಿ ಇದ್ದಾಳೆ ಅಂತ ನಂಗೂ ಗೊತ್ತಿಲ್ಲ. ಕಡೆ ಮನ್ಸು ವಾಲದ್ ಬೇಡ ಅಂತ ಅನ್ಕೊಂಡ್ರು ಮನ್ಸಲ್ಲಿ ಯಾಕೆ ಹಿಂಗಾಗ್ತಾ ಇದೆ? ಒಂದ್ ವೇಳೆ ಅವಳು ನನ್ನ ಬಗ್ಗೆ ಹೀಗೆ ಯೋಚನೆ ಮಾಡ್ತಿರ್ಬೋದ? ಅದಕ್ಕೆ ನಂಗೆ ಹಿಂಗೆ ಅನಿಸ್ತಾ ಇದೆಯಾ? ದೇವ್ರೆ, ನೀನೇ ದಾರಿ ತೋರಿಸಪ್ಪ. ಅಯ್ಯೋ ಅತ್ತಿಗೆ, ಏನೋ ಕೆಲ್ಸ ಇದೆ ಅಂತ ಕರ್ಕೊಬಂದು ಈಗ ರುಕ್ಕನ್ ಕರ್ಕೊ ಹೋಗ್ಬೇಕು ಅಂತಿದ್ರಲ್ಲ. ನಾವಿಲ್ಲಿ ಮಾಡೋಕ್ ಬಂದಿರೋ ಕೆಲ್ಸನೇ ಅದು ಮುರಾರಿ. ಅಯ್ಯೋ, ಇದೇನ್ ಇದ್ದಕ್ಕಿದ್ದಾಗೆ? ಇದ್ದಕ್ಕಿದ್ದಾಗಲ್ಲ ಮುರಾರಿ, ತುಂಬಾ ಯೋಚನೆ ಮಾಡಿ ಪ್ಲಾನ್ ಮಾಡಿ ನಿರ್ಧಾರ ಮಾಡಿರೋದು. ಯೋಚನೆ ಮಾಡಿದ್ದು, ಪ್ಲಾನ್ ಮಾಡಿದ್ದು, ನಿರ್ಧಾರ ಮಾಡಿದ್ದು ಎಲ್ಲ ನೀವೇ. ಆದ್ರೆ ನನ್ಗೆ ಹೇಳ್ತಾ ಇರೋದು ಈಗ ಅಲ್ಲ ಮುರಾರಿ, ರುಕ್ಕೋಗೋಸ್ಕರ ಯುದ್ಧ ಮಾಡಿ ಕರ್ಕೊಂಡ್ ಬರೋಣ ಅಂತ ನೀನೇ ತಾನೆ ಹೇಳಿದ್ದು. ನಾನೇನ ಹೇಳ್ದೆ ನಿಜ, ಆದ್ರೆ ನಾವಿಬ್ರೆ ಕರ್ಕೊ ಬಂದ್ಬಿಡ ಅಂತ ಹೇಳಿದ್ನ. ರಾಮಾಚಾರಿ ಕೃಷ್ಣ ಎಲ್ಲ ಜೊತೆಗಿದ್ದಿದ್ರೆ ಎದುರು ಬರೋದು ಕಂಸನ್ ಸೈನ್ಯನಾದ್ರು ರಾವ್ ಸೈನ್ಯನಾದ್ರು ಎದುರಿಸ್ಬೋದಿತ್ತು. ಆದ್ರೆ ಇರೋದು ನಾವಿಬ್ರೆ, ಹೋಗ್ ಏನ್ ಮಾಡೋದು? ಸೀತೆನ್ ಕರ್ಕೊಂಡ್ ಬರೋದಿಕ್ಕೆ ಮೊದ್ಲು ಇಡೀ ಸೈನ್ಯ ಹೋಗ್ಲಿಲ್ಲ. ಮೊದ್ಲು ಇಡೀ ಲಂಕೆಗ್ ಬೆಂಕಿ ಹಚ್ಚ ಬಂದಿದ್ದು ಹನುಮ. ಅದೇ ತರ ನಾವೇನಾದ್ರೂ ಮಾಡ್ಬೋದಲ್ವಾ? ಅಯ್ಯಯ್ಯೋ, ನಾವು ಬೆಂಕಿ ಹಚ್ಚತೀವೋ, ಇನ್ನು ಅವರೇ ನಮಗ್ ಬೆಂಕಿ ಹಚ್ಚುತ್ತಾರೋ? ಅಯ್ಯಪ್ಪ, ಮದ್ದಿನ ಬೆಟ್ಟದನ್ನಪ್ಪ, ನೀನೇ ನಮ್ಮನ್ನ ಕಾಪಾಡ್ಬೇಕಪ್ಪ. ದೇವ್ರೆ, ಮೊದಲನೇ ಸಲ ನಾನು ಈ ಊರಿಗೆ ಬಂದಾಗ ದೊಡ್ಡ ಅನಾಹುತನೇ ಆಗಿತ್ತು. ಈ ಸಲ ಮತ್ತೆ ಬಂದಿದ್ದೀನಿ. ಯಾರಿಗೂ ಏನೂ ತೊಂದರೆ ಆಗದ ಹಾಗೆ ಮಾಡಿ, ನಾನ್ ಬಂದ್ ಕೆಲ್ಸ ಆಗೋ ಹಾಗೆ ಮಾಡೋದೇವೆ. ಹ್ಮ್.